ಭಾಳ ಒಳ್ಳೆಯ ಒಂದು ಹೆಜ್ಜೆ ಅಂತ ಅನಿಸುತ್ತೆ ಯಾಕೆಂತಂದರೆ ಸಿ ಐ ಡಿ ನಮ್ಮ ರಾಜ್ಯದ ಉನ್ನತ ಮಟ್ಟದ ತನಿಖಾ ತಂಡ ಹಾಗಾಗಿ ಅದರ ಮೇಲೆ ನಮಗೆ ತುಂಬಾ ಭರವಸೆ ಇದೆ ತುಂಬ ಹಿಂದೆನೂ ಕೂಡ ನಾವು ಒಪ್ಪಿಸಿದಂತಹ ಒಂದು ಸಮಸ್ಯೆಗೆ ನ್ಯಾಯವನ್ನು ಒದಗಿಸಿಕೊಟ್ಟಂತಹ ಕ್ರ ಸ ರಾಜ್ಯದ ತನಿಖಾ ತಂಡ ಅದು ಹಾಗಾಗಿ ಇದು ಸಿ ಐ ಡಿಗೆ ಹೋಗಬೇಕಾಗಿತ್ತು ಇಲ್ಲಾಂತಂದರೆ ಜುಡಿಷರಿ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಆಗಬೇಕಾಗಿತ್ತು ಅದಿರಲಿ ಈಗ ಸಿ ಐ ಡಿ ಅವರು ಕೂಡ ಒಳ್ಳೆಯ ಒಂದು ಫಲಿತಾಂಶವನ್ನು ಕೊಡ್ತಾರೆ ರಾಜ್ಯದ ಜನಕ್ಕೆ ಅಂತ ಹೇಳುವಂಥದ್ದು ಇಲ್ಲಿ ಮತ್ತೆ ನಾನು ಒತ್ತಿ ಹೇಳ್ತಿರುವಂಥದ್ದು ಸಿ ಐ ಡಿ ಮಾಡ್ತಾ ಇರೋದರಿಂದ ಇಲ್ಲಿ ಈ ಹೆಣ್ಣುಮಗಳ ಮೇಲಿನ ಅನ್ಯಾಯ ಏನಿದೆ ಅದಕ್ಕೆ ಸೀಮಿತ ಆಗಬಾರ್ದು ಥ್ರೂಟ್ ಕರ್ನಾಟಕದಲ್ಲಿ ಇವನು ಯಾವ್ಯಾವ ರೀತಿಯಾದಂತಹ ಫ್ರಾಡ್ ಕೆಲಸಗಳನ್ನ ಮಾಡಿದ್ದಾನೆ ಒಂದು ವೈರಸ್ಸಾಗಿ ಆಡಳಿತದ ವ್ಯವಸ್ಥೆಯಲ್ಲಿ ಸೇರಿಕೊಂಡು ಇಡೀ ಸಿಸ್ಟಮ್ ಕರಪ್ಟಾಗಿದೆ ಹಾಗಾಗಿ ಈ ಕರಪ್ಟಾದ ಸಿಸ್ಟಮನ್ನು ಮತ್ತೆ ಇದು ಮಾಡುವಂಥದ್ದು ರೆಡಿ ಮಾಡುವಂಥ ಕೆಲಸವನ್ನು ಸಿ ಐ ಡಿ ಮಾಡುತ್ತೆ ಅಂತ ಹೇಳೋ ಭರವಸೆ ನನಗಿದೆ ಇದಕ್ಕೆ ಎಲ್ಲರೂ ಕೂಡ ಕೋಆಪ್ರೇಟ್ ಮಾಡಬೇಕು ನಾವು ಕೂಡ ಈ ಒಂದು ತನಿಖೆಯೊಳಗಡೆ ನಾವು ಸೇರ್ಕೊತೇವೆ ಯಾಕಂದರೆ ನಮ್ಮಿಂದ ಮತ್ತು ಹೆಣ್ಣುಮಗಳ ಹೆಣ್ಣು ಮಗಳ ಕಡೆಯಿಂದ ಭಾಳಷ್ಟು ಇನ್ಫಾರ್ಮೇಷನ್ನ ಇವ್ರದ್ದು ಕಲೆ ಹಾಕಬೇಕಾಗತ್ತೆ ನಾವೆಲ್ಲ ದಾಖಲೆಗಳನ್ನೂ ಕೂಡ ನೋಡಿದ್ದೀವಿ ಆಕೆ ಯಾರು ಆಕೆಯ ಎಲ್ಲಿಯ ಮೂಲ ಏನು ಆಕೆಗೆ ಆಗಿರೋ ತೊಂದರೆಗಳೇನು ಎಲ್ಲವನ್ನೂ ಕೂಡ ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸಬೇಕಾದ ಸಂಸ್ಥೆಯವನಾಗಿ ಈ ಕೆಲಸವನ್ನು ಮಾಡ್ತೇನೆ ಇದರಲ್ಲಿ ಆಕೆಗೆ ದ್ವೇಷ ಇತ್ತು ಅಥವಾ ಸಂಸ್ಥೆಗೆ ಈತನ ಮೇಲೆ ದ್ವೇಷ ಇದೆ ಇವೆಲ್ಲ ಒಂದು ರೀತಿಯಾದಂತಹ ಟಾಕ್ ಯಾಕೆಂತಂದರೆ ಪೊಲೀಸ್ನವ್ರಿಗೂ ಏನಾದ್ರೂ ದ್ವೇಷ ಇದೆಯಾ ಈತನ ಮೇಲೆ ಪೊಲೀಸ್ನವ್ರಿಗೆ ಒಂದು ಪ್ರೊಫೆಷ್ನಲ್ ಆದಂಥ ಎಥಿಕ್ಸ್ ಇದೆ ಒಂದು ಬದ್ಧತೆ ಇಟ್ಕೊಂಡು ಕೆಲಸ ಮಾಡಬೇಕಾದಂಥದ್ದು ಮತ್ತು ಮೂವತ್ತೆರಡು ವರ್ಷಗಳಿಂದ ಒಡನಾಡಿ ಸಂಸ್ಥೆ ಕೂಡ ಒಂದು ಬದ್ಧತೆಯಿಂದ ಸ್ಟ್ರಾಂಗ್ ಬದ್ಧತೆಯಿಂದ ಕೆಲಸ ಮಾಡ್ತಿರೋದು ಇಲ್ಲಿ ನೂರಕ್ಕೆ ನೂರು ನಾನು ಹೇಳತಿರೋದು ಅಂತಂದರೆ ಈತನ ಮೇಲೆ ದ್ವೇಷಕಾರುವಂಥದ್ದು ನಮಗೇನಿದೆ ಇಂಥದ್ದು ನೂರಾರು ಜನರನ್ನು ಹಿಡಿಸಿ ನಾವು ಒಳಗಡೆ ಹಾಕ್ಸಿದ್ದೀವಿ ನಮ್ಮ ಕೆಲಸನೇ ಅದು ಇಲ್ಲಿ ನಮ್ಮ ಒಂದು ಉನ್ನತವಾದ ಯೋಚನೆ ಏನು ಅಂತಂದರೆ ಇವನು ರಿಫಾರ್ಮ್ ಆಗಲಿ ಅನ್ನೋಂಥದ್ದು ಮೊದಲಿಂದನೂ ರಿಫಾರ್ಮ್ ಆಗಲಿ ಅಂತ ಅಂತೇಳುವಂಥದ್ದು ಇತ್ತು ಈ ಥರ ರಿಫಾರ್ಮ್ ಆಗ್ತಾಯಿಲ್ಲ ಮತ್ತು ಹಂಗಂತ ಬಿಡೋಕ್ಕೂ ಆಗಲ್ಲ ಮತ್ತು ನಾವು ಕೈ ಕಟ್ಕೊಂಡು ಕೂತ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ